ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಇಂದು 12/2/2019 ಪ್ರಚಲಿತ ಘಟನೆಗಳನ್ನ ತಿಳಿಸ್ತೇನೆ. ಹಾಗಿದ್ರೆ ಇಂದಿನ ದಿನದ ತರಗತಿಯನ್ನ ನಾವು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ICC 2020 ಬೌಲರ್ಗಳ ರ್ಯಾಂಕಿಂಗ್ನಲ್ಲಿ ಮೊದಲ ರ್ಯಾಂಕ್ ಪಡೆದ ಆಟಗಾರ ಯಾರು? ಆಪ್ಷನ್ ಎ ಶದಬ್ ಖಾನ್, ಆಪ್ಷನ್ ಬಿ ಕುಲದೀಪ್ ಯಾದವ್, ಆಪ್ಷನ್ ಸಿ ಆಡಮ್ ಜಂಪಾ, ಆಪ್ಷನ್ ಡಿ ರಶೀದ್ ಖಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಶೀದ್ ಖಾನ್. 2019 ಫೆಬ್ರವರಿ 11 ಸೋಮವಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ICC ಬಿಡುಗಡೆ ಮಾಡಿರುವ 2020 ಬೌಲರ್ಗಳ ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ ಮೊದಲ ರ್ಯಾಂಕ್ ಪಡೆದ ಆಟಗಾರ ರಶೀದ್ ಖಾನ್, ಇವರು ಪಾಕಿಸ್ತಾನದವರು. ಎರಡನೇ ರ್ಯಾಂಕ್ ಪಡೆದ ಆಟಗಾರ ಕುಲದೀಪ್ ಯಾದವ್, ಇವರು ಭಾರತದವರು. ಮೂರನೇ ರ್ಯಾಂಕ್ ಪಡೆದ ಆಟಗಾರ ಶದಾಬ್ ಖಾನ್, ಇವರು ಪಾಕಿಸ್ತಾನದವರು. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದ ರಾಣಿಯಾದ ಉಬಲೋ ರತ್ನ ಅವರು ಪ್ರಧಾನಿ ಹುದ್ದೆಗೆ ಸ್ಪರ್ಧಿಸುವುದರಿಂದ ಅಧಿಕೃತವಾಗಿ ಅಲ್ಲಿನ ಚುನಾವಣಾ ಆಯೋಗ ಅನರ್ಹಗೊಳಿಸಿದೆ? ಆಪ್ಷನ್ ಎ ಸಿಂಗಾಪುರ್, ಆಪ್ಷನ್ ಬಿ ಫಿಲಿಪೈನ್ಸ್, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ಭೂತಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್. ಥೈಲ್ಯಾಂಡ್ ರಾಣಿಯಾದ ಉಬಲೋ ರತ್ನ ಅವರು ಪ್ರಧಾನಿ ಹುದ್ದೆಗೆ ಸ್ಪರ್ಧಿಸುವುದರಿಂದ ಅಧಿಕೃತವಾಗಿ ಅನರ್ಹಗೊಳಿಸಲಾಗಿದೆ ಎಂದು ಚುನಾವಣಾ ಆಯೋಗ ಇಸಿ ಘೋಷಿಸಿದೆ. ಹಾಗೆ ಥಾಯ್ ರಕ್ಷಾ ಚಾಟ್ ಪಕ್ಷ ಶಿಫಾರಸು ಮಾಡಿದ್ದ ಉಬಲೋ ರತ್ನ ಅವರ ಹೆಸರನ್ನು ಹೊರತುಪಡಿಸಿ ಅಭ್ಯರ್ಥಿಗಳ ಹೆಸರುಗಳನ್ನು ಆಯೋಗ ಫೆಬ್ರವರಿ 11 ಸೋಮವಾರ ಘೋಷಿಸಿದೆ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಷ್ಟ್ರದಲ್ಲಿ 42 ವರ್ಷಗಳ ಬಳಿಕ ಮರಣದಂಡನೆ ಶಿಕ್ಷೆ ಮರು ಜಾರಿಗೆ ಅಲ್ಲಿಗೆ ಅಧ್ಯಕ್ಷ ನಿರ್ಧಾರ ಕೈಗೊಂಡಿದ್ದಾರೆ? ಆಪ್ಷನ್ ಎ ತೈವಾನ್, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ವಿಯೆಟ್ನಾಂ, ಆಪ್ಷನ್ ಡಿ ಕುವೈತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ. ಶ್ರೀಲಂಕಾದಲ್ಲಿ 42 ವರ್ಷಗಳ ಬಳಿಕ ಮರಣದಂಡನೆ ಶಿಕ್ಷೆ ಮರು ಜಾರಿಯಾಗಿದೆ. ಅಧ್ಯಕ್ಷ ಮೈತ್ರಿಪಾಲ್ ಸಿರಿಸೇನಾ ಈ ನಿರ್ಧಾರ ಕೈಗೊಂಡಿದ್ದಾರೆ. ಈ ನಿರ್ಧಾರ 2 ಜಾರಿಗೆ ಬರಲಿದೆ. ಈ ಹಿನ್ನೆಲೆಯಲ್ಲಿ ಮರಣದಂಡನೆ ಶಿಕ್ಷೆ ಜಾರಿಗೊಳಿಸಲು ಶ್ರೀಲಂಕಾ ಅಧಿಕಾರಿಗಳು ಅಗತ್ಯವಾದ ಸಿದ್ಧತೆಗಳನ್ನು ಆರಂಭಿಸಿದ್ದಾರೆ. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾಗಿರುವ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ ಭಾರತದ ಪ್ರಜ್ನೇಶ್ ಗುಣೇಶ್ವರನ್ ಎಷ್ಟನೇ ಸ್ಥಾನವನ್ನು ಪಡೆದಿದ್ದಾರೆ? ಆಪ್ಷನ್ ಎ 86ನೇ ಸ್ಥಾನ, ಆಪ್ಷನ್ ಬಿ 97ನೇ ಸ್ಥಾನ, ಆಪ್ಷನ್ ಸಿ 81ನೇ ಸ್ಥಾನ, ಆಪ್ಷನ್ ಡಿ 101ನೇ ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 97ನೇ ಸ್ಥಾನ. 2019 ಫೆಬ್ರವರಿ 11 ಬಿಡುಗಡೆಯಾಗಿರುವ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ ಭಾರತದ ಪ್ರಜ್ನೇಶ್ ಗುಣೇಶ್ವರನ್ ಹಲವು ಟೂರ್ನಿಗಳಲ್ಲಿ ಸ್ಥಿರ ಸಾಮರ್ಥ್ಯ ತೋರಿದ್ದ ಪ್ರಜ್ನೇಶ್ 6 ಸ್ಥಾನ ಮೇಲೇರಿದ್ದಾರೆ. ಈ ಮೂಲಕ 97ನೇ ಸ್ಥಾನ ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೈಯಕ್ತಿಕ ಶ್ರೇಷ್ಠ ಸಾಧನೆಯಾಗಿದೆ. ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಘೋಷಿಸಿರುವ ಭಾರತದ ರತ್ನ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ಪ್ರಶಸ್ತಿ ಪುರಸ್ಕೃತರ ಕುಟುಂಬದವರು ತಿರಸ್ಕರಿಸಿದ್ದಾರೆ? ಆಪ್ಷನ್ ಎ ನಾನಾಜಿ ದೇಶಮುಖ ಕುಟುಂಬ, ಆಪ್ಷನ್ ಬಿ ಭೂಪೇನ್ ಹಜಾರಿಕಾ ಕುಟುಂಬ, ಆಪ್ಷನ್ ಸಿ ಭೀಮ್ಸೇನ್ ಜೋಶಿ ಕುಟುಂಬ, ಆಪ್ಷನ್ ಡಿ ಪ್ರಣವ್ ಮುಖರ್ಜಿ ಕುಟುಂಬ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಪೇನ್ ಹಜಾರಿಕಾ ಕುಟುಂಬ. ಕೇಂದ್ರ ಸರ್ಕಾರವನ್ನು ತೀವ್ರವಾಗಿ ಟೀಕೆಗೆ ಗುರಿಪಡಿಸಿರುವ ತೇಜ್ ಹಜಾರಿಕ್ ಪೌರತ್ವ ಮಸೂದೆ 2016 ತಿದ್ದುಪಡಿ ಮಾಡ ಹೊರಟಿರುವುದು ಕೇಂದ್ರದ ಅತ್ಯಂತ ಕೆಟ್ಟ ನಡೆ. ಈ ತಿದ್ದುಪಡಿ ಮೂಲಕ ಕೇಂದ್ರ ಸರ್ಕಾರವು ನಮ್ಮ ತಂದೆಯ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ. ನಮ್ಮ ತಂದೆಗೆ ಗೌರವ ಸಲ್ಲಿಸುವ ಕೇಂದ್ರದ ನಡೆ ಕೇವಲ ಅಂಕದ ಪ್ರಚಾರ ತಂತ್ರ ಎಂದು ಕಿಡಿಕಾರಿದ್ದಾರೆ. ಓಕೆ ಫ್ರೆಂಡ್ಸ್, ಇಂದಿನ ದಿನದ ತರಗತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಇಂದು 12/2/2019 ಪ್ರಚಲಿತ ಘಟನೆಗಳನ್ನ ತಿಳಿಸ್ತೇನೆ. ಹಾಗಿದ್ರೆ ಇಂದಿನ ದಿನದ ತರಗತಿಯನ್ನ ನಾವು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ICC 2020 ಬೌಲರ್ಗಳ ರ್ಯಾಂಕಿಂಗ್ನಲ್ಲಿ ಮೊದಲ ರ್ಯಾಂಕ್ ಪಡೆದ ಆಟಗಾರ ಯಾರು? ಆಪ್ಷನ್ ಎ ಶದಬ್ ಖಾನ್, ಆಪ್ಷನ್ ಬಿ ಕುಲದೀಪ್ ಯಾದವ್, ಆಪ್ಷನ್ ಸಿ ಆಡಮ್ ಜಂಪಾ, ಆಪ್ಷನ್ ಡಿ ರಶೀದ್ ಖಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಶೀದ್ ಖಾನ್. 2019 ಫೆಬ್ರವರಿ 11 ಸೋಮವಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ICC ಬಿಡುಗಡೆ ಮಾಡಿರುವ 2020 ಬೌಲರ್ಗಳ ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ ಮೊದಲ ರ್ಯಾಂಕ್ ಪಡೆದ ಆಟಗಾರ ರಶೀದ್ ಖಾನ್, ಇವರು ಪಾಕಿಸ್ತಾನದವರು. ಎರಡನೇ ರ್ಯಾಂಕ್ ಪಡೆದ ಆಟಗಾರ ಕುಲದೀಪ್ ಯಾದವ್, ಇವರು ಭಾರತದವರು. ಮೂರನೇ ರ್ಯಾಂಕ್ ಪಡೆದ ಆಟಗಾರ ಶದಾಬ್ ಖಾನ್, ಇವರು ಪಾಕಿಸ್ತಾನದವರು. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದ ರಾಣಿಯಾದ ಉಬಲೋ ರತ್ನ ಅವರು ಪ್ರಧಾನಿ ಹುದ್ದೆಗೆ ಸ್ಪರ್ಧಿಸುವುದರಿಂದ ಅಧಿಕೃತವಾಗಿ ಅಲ್ಲಿನ ಚುನಾವಣಾ ಆಯೋಗ ಅನರ್ಹಗೊಳಿಸಿದೆ? ಆಪ್ಷನ್ ಎ ಸಿಂಗಾಪುರ್, ಆಪ್ಷನ್ ಬಿ ಫಿಲಿಪೈನ್ಸ್, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ಭೂತಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಥೈಲ್ಯಾಂಡ್.
ಥಾಯ್ಲೆಂಡ್ ರಾಣಿಯಾದ ಉಬುಲುರತ್ನ ಅವರು ಪ್ರಧಾನಿ ಹುದ್ದೆಗೆ ಸ್ಪರ್ಧಿಸುವುದರಿಂದ ಅಧಿಕೃತವಾಗಿ ಅನರ್ಹಗೊಳಿಸಲಾಗಿದೆ ಎಂದು ಚುನಾವಣಾ ಆಯೋಗ ಇಸಿ ಘೋಷಿಸಿದೆ. ಹಾಗೆ ಥಾಯ್ ರಕ್ಷಾ ಚಾಟ್ ಪಕ್ಷ ಶಿಫಾರಸು ಮಾಡಿದ್ದ ಉಬುಲುರತ್ನ ಅವರ ಹೆಸರನ್ನು ಹೊರತುಪಡಿಸಿ ಅಭ್ಯರ್ಥಿಗಳ ಹೆಸರುಗಳನ್ನು ಆಯೋಗ ಫೆಬ್ರವರಿ 11 ಸೋಮವಾರ ಘೋಷಿಸಿದೆ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಷ್ಟ್ರದಲ್ಲಿ 42 ವರ್ಷಗಳ ಬಳಿಕ ಮರಣದಂಡನೆ ಶಿಕ್ಷೆ ಮರು ಜಾರಿಗೆ ಅಲ್ಲಿಗೆ ಅಧ್ಯಕ್ಷ ನಿರ್ಧಾರ ಕೈಗೊಂಡಿದ್ದಾರೆ? ಆಪ್ಷನ್ ಎ ತೈವಾನ್, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ವಿಯೆಟ್ನಾಂ, ಆಪ್ಷನ್ ಡಿ ಕುವೈತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ. ಶ್ರೀಲಂಕಾದಲ್ಲಿ 42 ವರ್ಷಗಳ ಬಳಿಕ ಮರಣದಂಡನೆ ಶಿಕ್ಷೆ ಮರು ಜಾರಿಯಾಗಿದೆ. ಅಧ್ಯಕ್ಷ ಮೈತ್ರಿಪಾಲ್ ಸಿರಿಸೇನಾ ಈ ನಿರ್ಧಾರ ಕೈಗೊಂಡಿದ್ದಾರೆ. ಈ ನಿರ್ಧಾರ 2 ತಿಂಗಳಲ್ಲಿ ಜಾರಿಗೆ ಬರಲಿದೆ. ಈ ಹಿನ್ನೆಲೆಯಲ್ಲಿ ಮರಣದಂಡನೆ ಶಿಕ್ಷೆ ಜಾರಿಗೊಳಿಸಲು ಶ್ರೀಲಂಕಾ ಅಧಿಕಾರಿಗಳು ಅಗತ್ಯವಾದ ಸಿದ್ಧತೆಗಳನ್ನು ಆರಂಭಿಸಿದ್ದಾರೆ. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾಗಿರುವ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ ಭಾರತದ ಪ್ರಜ್ನೇಶ್ ಗುಣೇಶ್ವರನ್ 8 ಸ್ಥಾನವನ್ನು ಪಡೆದಿದ್ದಾರೆ. ಆಪ್ಷನ್ ಎ 86 ಸ್ಥಾನ, ಆಪ್ಷನ್ ಬಿ 97 ಸ್ಥಾನ, ಆಪ್ಷನ್ ಸಿ 81 ಸ್ಥಾನ, ಆಪ್ಷನ್ ಡಿ 101 ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 97 ಸ್ಥಾನ. 2019 ಫೆಬ್ರವರಿ 11 ಬಿಡುಗಡೆಯಾಗಿರುವ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ ಭಾರತದ ಪ್ರಜ್ನೇಶ್ ಗುಣೇಶ್ವರನ್ ಹಲವು ಟೂರ್ನಿಗಳಲ್ಲಿ ಸ್ಥಿರ ಸಾಮರ್ಥ್ಯ ತೋರಿದ್ದ ಪ್ರಜ್ನೇಶ್ 6 ಸ್ಥಾನ ಮೇಲೇರಿದ್ದಾರೆ. ಈ ಮೂಲಕ 97 ಸ್ಥಾನ ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಅವರ ವೈಯಕ್ತಿಕ ಶ್ರೇಷ್ಠ ಸಾಧನೆಯಾಗಿದೆ. ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಘೋಷಿಸಿರುವ ಭಾರತದ ರತ್ನ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ಪ್ರಶಸ್ತಿ ಪುರಸ್ಕೃತರ ಕುಟುಂಬದವರು ತಿರಸ್ಕರಿಸಿದ್ದಾರೆ? ಆಪ್ಷನ್ ಎ ನಾನಾಜಿ ದೇಶಮುಖ ಕುಟುಂಬ, ಆಪ್ಷನ್ ಬಿ ಭೂಪೇನ್ ಹಜಾರಿಕಾ ಕುಟುಂಬ, ಆಪ್ಷನ್ ಸಿ ಭೀಮ್ಸೇನ್ ಜೋಶಿ ಕುಟುಂಬ, ಆಪ್ಷನ್ ಡಿ ಪ್ರಣವ್ ಮುಖರ್ಜಿ ಕುಟುಂಬ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಪೇನ್ ಹಜಾರಿಕಾ ಕುಟುಂಬ. ಕೇಂದ್ರ ಸರ್ಕಾರವನ್ನು ತೀವ್ರವಾಗಿ ಟೀಕೆಗೆ ಗುರಿಪಡಿಸಿರುವ ತೇಜ್ ಹಜಾರಿಕ್ ಪೌರತ್ವ ಮಸೂದೆ 2016 ತಿದ್ದುಪಡಿ ಮಾಡ ಹೊರಟಿರುವುದು ಕೇಂದ್ರದ ಅತ್ಯಂತ ಕೆಟ್ಟ ನಡೆ. ಈ ತಿದ್ದುಪಡಿ ಮೂಲಕ ಕೇಂದ್ರ ಸರ್ಕಾರವು ನಮ್ಮ ತಂದೆಯ ಆಶಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ. ನಮ್ಮ ತಂದೆಗೆ ಗೌರವ ಸಲ್ಲಿಸುವ ಕೇಂದ್ರದ ನಡೆ ಕೇವಲ ಅಂಕದ ಪ್ರಚಾರ ತಂತ್ರ ಎಂದು ಕಿಡಿಕಾರಿದ್ದಾರೆ. ಓಕೆ ಫ್ರೆಂಡ್ಸ್, ಇಂದಿನ ದಿನದ ತರಗತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ನೀವು